ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮತರನ್ನ ಋಣಮಂದಲ್ಲಿ ಸ್ಮರಿಸಿಕೊಂಡು ಬಸವ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, 12ನೇ ಶತಮಾನದ ಅಪ್ಪ ಬಸವಣ್ಣನವರ ಒಂದು ವಿಚಾರಧಾರೆಯಿಂದ ಎಂತೆಂತಹ ಮಹಾತ್ಮರು ಅನುಭವವನ್ನು ಪಡೆದುಕೊಂಡು ಈ ಒಂದು ಬಸವ ತತ್ವವನ್ನು ಲೋಕಕ್ಕೆ ತೆರೆಯ ಮರೆಯಲ್ಲಿ ಬೀರಿದ್ದಾರೆ ಎನ್ನುವುದರ ವಿಚಾರವಾಗಿ ಇಲ್ಲಿ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ವ್ಯಾಪಾರ ವೃತ್ತಿಯ ಮಾಡುತ್ತಿರುವಂತಹ ಮನೆತನದಲ್ಲಿ ಹುಟ್ಟಿದವರು ಬಸಪ್ಪನವರು. ಅವರ ಬಗ್ಗೆ ನಾವು ಸ್ವಲ್ಪ ಈ ದಿನ ಚಿಂತನೆಯನ್ನು ಮಾಡೋಣ. ಅದೇ ಭಾಗದ ಲಿಂಗನಾಯಕನಹಳ್ಳಿ ಎನ್ನುವಲ್ಲಿ ಒಬ್ಬ ಮಹಾಶಿವಯೋಗಿಗಳು ಅವತರಿಸಿ ಹೋದರು. ಆ ಒಂದು ಶಿವಯೋಗಿಗಳ ಪರಮ ಭಕ್ತರಾಗಿ, ಆ ಒಂದು ಗುರುಕರ ಸಂಜಾತರಾಗಿ ಮೈಲಾರ ಬಸವಲಿಂಗ ಶರಣರು ಇಲ್ಲಿ ಅನುಸಂಧಾನದಿಂದ ಹಾಗೂ ಲಿಂಗ ಜ್ಞಾನದಿಂದ ಇಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಮಹಾ ಭಕ್ತರು ಮೈಲಾರ ಬಸವಲಿಂಗ ಶರಣರು. ಶರಣ ಬಂಧುಗಳೇ, ಶರಣ ಸಂಸ್ಕೃತಿಯನ್ನು ಅಧಿಕಾರವಾಣಿಯಿಂದ ನ್ಯಾಯ ನಿಷ್ಠುರತೆ ಹಾಗೂ ದಾಕ್ಷಿಣ್ಯಕ್ಕೆ ಒಳಗಾಗದಂತೆ ಬಸವ ತತ್ವ ಪ್ರಚಾರವನ್ನು ಈ ಒಂದು ಲೋಕಕ್ಕೆ ಸಂದೇಶವನ್ನು ಕೊಟ್ಟಂಥವರು ಮೈಲಾರ ಬಸವಲಿಂಗ ಶರಣರು. ಬಸವಲಿಂಗ ಶರಣರು ಅನೇಕ ಕೃತಿಗಳನ್ನು ಇಲ್ಲಿ ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವುಗಳಂದರೆ ಗುರುಕರ್ಣ ತ್ರಿವಿಧಿ, ಷಟಸ್ಥಲ ನಿರಾಭಾರ ಸಿದ್ಧಾಂತ ಹಾಗೂ ಶಿವಾನುಭವ ದರ್ಪಣ, ಲಿಂಗ ಪೂಜಾ ವಿಧಾನ ಎಂಬ ಮುಂತಾದ ಗ್ರಂಥಗಳನ್ನು ಇಲ್ಲಿ ಮೈಲಾರ ಬಸವಲಿಂಗ ಶರಣರು ಲೋಕಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಇವರು 12ನೇ ಶತಮಾನದ ಶರಣ ಸಂಸ್ಕೃತಿಯನ್ನು ಓದಿ ತಿಳಿದು ಆಚರಿಸಿ ಸ್ವತಃ ಜೀವನದಲ್ಲಿ ಅಳವಡಿಸಿಕೊಂಡು ಬಸವಾದಿ ಶರಣರ ಬಗ್ಗೆ ಅಪಾರ ಭಕ್ತಿ, ಗೌರವ ಹಾಗೂ ಶ್ರದ್ಧೆ ಇಟ್ಟುಕೊಂಡವರು. ಅಂಥ ಬಸವ ಭಕ್ತಿಗೀತೆ ಅಂದರೆ ಬಸವಲಿಂಗವೆಂಬ ಐದಕ್ಷರಗಳು ರಸನೆಯಳಿರಬೇಕು. ಶರಣ ಬಂಧುಗಳೇ, ಪ್ರತಿದಿನ ಕೂಡ ನೀವು ಬಸವ ವಾಹಿನಿಯಲ್ಲಿ ನೋಡ್ತಾ ಇದ್ದೀರಾ ಅಪ್ಪ ಬಸವಣ್ಣನವರ ಬಗ್ಗೆ ಅದೆಂತಹ ಅಪಾರವಾದಂತಹ ಭಕ್ತಿಯಿಂದ, ಆ ಒಂದು ಶ್ರದ್ಧೆಯಿಂದ ಆ ಗುರುವಿನ ಮಹತ್ವವನ್ನು ಆ ಒಂದು ಭಕ್ತಿಗೀತೆಗಳಲ್ಲಿ ಅವರು ಅಳವಡಿಸಿದ್ದಾರೆ. ಬಸವಲಿಂಗವೆಂಬ ಐದಕ್ಷರಗಳು ರಸನೆಯಳಿರಬೇಕು. ಬಸವಲಿಂಗ ಅಂದರೆ ಬಸವಣ್ಣ ಮಹಾಮಂತ್ರ ಪುರುಷರು. ಆ ಮಂತ್ರ ಪಠಣ ಮಾಡುವಂತಹ ಎಷ್ಟು ಒಂದು ನಮಗೆ ಆ ಫಲ ದೊರೆತದೆಯೋ ಅಂತಹ ಫಲ ಬಸವನಾಮದಲ್ಲಿ ಇದೆ ಎನ್ನುವಂಥ ಸತ್ಯವನ್ನು ಲೋಕಕ್ಕೆ ಅರುಹಿದವರು ಮೈಲಾರ ಬಸವಲಿಂಗ ಶರಣರು. ಗುರುವಿನ ಬಗ್ಗೆ ಅಪಾರ ಭಕ್ತಿಯನ್ನು, ಶ್ರದ್ಧೆಯನ್ನು ಹೊಂದಂತಹ ಮೈಲಾರ ಬಸವಲಿಂಗ ಶರಣರು ಆ ಗುರುವಿನ ಮಹತ್ವವನ್ನು ಆಡಿದ್ದಾರೆ, ಪಾಡಿದ್ದಾರೆ ಮತ್ತು ಗುರುಕೃಪೆಗೆ ಪಾತ್ರರಾಗಿದ್ದಾರೆ. ಅಂತಹ ಅವರ ಕೆಲವೊಂದು ತ್ರಿವಿಧಿಗಳನ್ನು ಇಲ್ಲಿ ನಾವು ನೋಡೋಣ. ಆ ಒಂದು ಮೂರು ಸಾಲಿನ ಅರ್ಥದಲ್ಲಿ, ಆ ಮೂರು ಸಾಲಿನಲ್ಲಿ ಎಂತಹ ಒಂದು ಗುರುಭಕ್ತಿಯನ್ನು ಅವರು ತೋರ್ಪಡಿಸಿದ್ದಾರೆ ಅಂತ ಅಂದರೆ, ಈ ಒಂದು ತ್ರಿವಿಧಿ ಅಂದರೆ ಮೂರು ವಿಧದ ಒಂದು ಜ್ಞಾನ ಅದರಲ್ಲಿ ಇದೆ. ಅದೇ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ. ಈ ಮೂರು ತತ್ವವನ್ನು ಒಳಗೊಂಡಂತಹ ಆ ತ್ರಿವಿಧಿಗಳು ಗುರುಕರ್ಣ ತ್ರಿವಿಧಿ ಅಂಥೇಳಿ ಪ್ರಸಿದ್ಧ ಆಗಿದ್ದಾವೆ. ಅಂತಹ ಗುರುಕರ್ಣ ತ್ರಿವಿಧಿಗಳನ್ನು ನಾವು ಕೆಲವೊಂದು ಇಲ್ಲಿ ನೋಡೋಣ. ಶರಣ ಬಂಧುಗಳೇ, ಶ್ರೀ ಗುರುವೇ ಸತ್ಕ್ರಿಯೆಯ ಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗ ದಿಂಬೇಗ ಕೃಪೆಯಾಗು. ಶರಣ ಬಂಧುಗಳೇ, ಗುರುವಿನ ಕೃಪೆಗಾಗಿ ಇಲ್ಲಿ ಶರಣರು ಶ್ರೀ ಗುರುವೇ ಸತ್ಕ್ರಿಯೆಯ ಆಗರವೇ, ಆ ಗುರುವಿನ ಅಪಾರ ಮಹಿಮೆಯನ್ನು ಈ ಒಂದು ತ್ರಿವಿಧಿಗಳಲ್ಲಿ ಅವರು ಹೇಳ್ತಾ ಇದ್ದಾರೆ. ಕೇವಲ ಗುರು ಅಲ್ಲ, ಶ್ರೀ ಗುರು. ಶ್ರೀ ಅಂತಂದರೆ ಸಂಪತ್ತು, ಸೌಭಾಗ್ಯ, ಎಲ್ಲ ಒಂದು ಮಂಗಳದಾಯಕ ಗುಣಗಳು ಶ್ರೀ ಸದ್ಗುರುವಿನಲ್ಲಿ ಇದ್ದಾವೆ ಎನ್ನುವಂತಹ ವಿಚಾರ. ಮಗುವಿನ ಬೆಳವಣಿಗೆಗೆ ತಾಯಿ ಹೇಗೋ ಹಾಗೆ ಶಿಷ್ಯನ ಮಾನವೀಯ ಬೆಳವಣಿಗೆಗೆ ಸದ್ಗುರು ಬೇಕೇ ಬೇಕು.
ತಾಯಿಯ ಕರುಳಿಲ್ಲದೆ ಮಗು ಬೆಳೆಯದು, ಗುರುವಿನ ಕರುಣೆ ಇಲ್ಲದೆ ಶಿಷ್ಯನಿಗೆ ನಮ್ಮ ಮತಿಗೆ ಮಂಗಳ ತಲೆದೋರದು. ಬರೀ ಗುರುವಲ್ಲ, ಸುಜ್ಞಾನದ ಅಮೃತದ ಸಾಗರ ಸದ್ಗುರು. ಸತ್ಕ್ರಿಯೆಗಳ ಗುರು ಮತಿಗೆ ಮಂಗಳ ಕೊಡಲು ಸಮರ್ಥ. ನಮ್ಮ ಈ ಒಂದು ಮತಿಗೆ ಮಂಗಳವನ್ನು ಕೊಡಬೇಕು ಅಂತಂದರೆ ಸದ್ಗುರುವಿನಿಂದ ಮಾತ್ರ ಸಾಧ್ಯ ಎನ್ನುವಂತಹ ಅರಿವನ್ನು ಪಡೆದವರು ಮೈಲಾರ ಬಸವಲಿಂಗ ಶರಣರು. ಇಂದ್ರಿಯಗಳೆಂಬ ಕುದುರೆಗೆ ಸಾರಥಿ ಯಾರಪ್ಪ ಅಂದರೆ ಮತಿ, ಬುದ್ಧಿ. ಈ ಒಂದು ಏನು ಪಂಚೇಂದ್ರಿಯಗಳನ್ನು ಓಡಿಸುವತ್ತ ನಿಗ್ರಹಿಸುವತ್ತ ಎಲ್ಲ ಒಂದು ಕಂಟ್ರೋಲ್ ಯಾರ ಕೈಯಲ್ಲಿದೆ ಅಂದರೆ ಆ ಬುದ್ಧಿ ಮತಿಗೆ. ಕೃಪೆ ತಡವಾದರೆ ಮತಿಗೆಡಬಹುದು ಅಂದರೆ ಗುರುವಿನ ಕೃಪೆ. ನಮಗೆ ಗುರು ಬೇಗ ಸಿಗದೆ ಹೋದರೆ ಮತಿಗೆಟ್ಟು ಏನೇನೋ ಅನಾಹುತಗಳಾಗ್ಬೋದು, ನಮ್ಮ ಜೀವನವೇ ಅಲ್ಲಿ ನಶ್ವರವಾಗಬಹುದು ಎನ್ನುವಂತಹ ವಿಚಾರದಿಂದ ಸತ್ಕ್ರಿಯೆಯ ಆಗರವೇ ಸುಜ್ಞಾನ ಸಾಗರವೇ, ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಬಹಳ ನನ್ನ ಕರುಣೆಯಿಂದ ಪ್ರೀತಿಯಿಂದ ನನಗೆ ಆದಷ್ಟು ಬೇಗ ನನಗೆ ಒಲಿಯುವಂತಹ ಗುರುವೇ ನೀನು ಕೃಪೆ ಮಾಡು ಎಂದು ಬಸವಲಿಂಗ ಶರಣರು ಸದ್ಗುರುವನ್ನು ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಅದರಂತೆ ಇನ್ನೊಂದು ತ್ರಿವಿಧಿಗಳನ್ನು ಇಲ್ಲಿ ನೋಡೋಣ. ಗುರುವೇ ಭಕ್ತರ ಕಲ್ಪ ತರುವೇ ಸಜ್ಜನ ಮಾನೋ, ಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ನೋಡಿ, ಇಲ್ಲಿ ಪ್ರತಿಯೊಂದು ಆ ಒಂದು ತ್ರಿವಿಧಿಯಲ್ಲಿ ಕೂಡ ಸದ್ಗುರುವಿನ ಬಗ್ಗೆ ಕೃಪೆ ಮಾಡು, ಕರುಣೆ ದೋರು ಎಂದು ಎಂತಹ ಒಂದು ಭಕ್ತಿಯಿಂದ ಇಲ್ಲಿ ಮೈಲಾರ ಬಸವಲಿಂಗ ಶರಣರು ಬೇಡ್ಕೊಳ್ತಾ ಇದ್ದಾರೆ ಅಂದರೆ, ಗುರುವು ಭಕ್ತರಿಗೆ ಬೇಡಿದ್ದನ್ನು ಕೊಡುವಂತಹ ಒಂದು ಸುರತರು ಇದ್ದಂಗೆ, ಕಲ್ಪವೃಕ್ಷ ಇದ್ದಂಗೆ, ಬೇಡಿದ್ದನ್ನು ಕೊಡುವಂತಹ ಎಲ್ಲ ಅಜ್ಞಾನವನ್ನು ದೂರು ಮಾಡಿ ಅಲ್ಲಿ ಆ ಕಲ್ಪತರು ಅಮೃತವನ್ನು ಕೊಡುವಂತಹ ಏನಾದರೂ ಒಂದು ಶಕ್ತಿ ಇದ್ದರೆ ಆ ಸದ್ಗುರುವಿನಲ್ಲಿ ಮಾತ್ರ ಎಂದು ಈ ಒಂದು ತ್ರಿವಿಧಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಸಜ್ಜನರ ಮನಸ್ಸನ್ನು ಆಕರ್ಷಿಸುವಂತಹ ಅಯಸ್ಕಾಂತ ಇದ್ದಂಗೆ ಈ ಒಂದು ಗುರುವಿನ ಮಹಿಮೆ. ಅಂದರೆ ಅಯಸ್ಕಾಂತದಂತೆ ಸಜ್ಜನ ಮನೋಹರವೇ ಯಾರನ್ನ ಅಯಸ್ಕಾಂತದಿಂದ ಹೇಳುತ್ತದೆ ಅಂದರೆ, ಆ ಒಂದು ಸಜ್ಜನ ಒಳ್ಳೆಯ ಸ್ವಭಾವದ ಆ ಮತಿಯನ್ನು ಇದ್ದವರು ಮಾತ್ರ ಆ ಸದ್ಗುರುವಿಗೆ ಅಲ್ಲಿ ಅಯಸ್ಕಾಂತದಂತೆ ಆಕರ್ಷಿತರಾಗ್ತಾರೆ ಎನ್ನುವಂತಹ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಜವಾದ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಆಶ್ರಯದಾತನಾದವನು ಸದ್ಗುರು. ಹೀಗೆ ಗುರು ಶಿಷ್ಯ ಸಂಬಂಧ ಬಹಳ ಅಗಾಧವಾದದ್ದು. ತಾಯಿ ಮಕ್ಕಳಿಗಿಂತಲೂ ಕೂಡ ಆ ಒಂದು ಗುರು ಶಿಷ್ಯರ ಸಂಬಂಧ ಏನಿದೆ ಅಲ್ಲ, ಬಹಳ ಬಹಳ ಅನ್ಯೋನ್ಯವಾಗಿರುವಂತಹ ಒಂದು ಸಂಬಂಧ. ಇಲ್ಲಿ ಗುರು ಜ್ಞಾನದ ನಿಧಿಯಾಗಿರ್ತಾನೆ, ಹಾಗೂ ಕೊಟ್ಟಷ್ಟು ತವ ನಿಧಿ ಅಕ್ಷಯವಾಗ್ತಾ ಹೋಗ್ತದೆ. ಇಲ್ಲಿ ಯಾವುದಾದರೂ ಒಂದು ಹೊರಗಿನ ವಸ್ತುಗಳನ್ನು ಕೊಟ್ಟರೆ ಅದು ಖಾಲಿಯಾಗ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಈ ಜ್ಞಾನ ಅನ್ನೋದು ಕೊಟ್ಟಷ್ಟು ಅಕ್ಷಯವಾಗ್ತಾ ಹೋಗುವಂಥದ್ದು. ಸಂಪತ್ತು ಯಾವುದಾದರೂ ಇದ್ದರೆ ಅದು ಜ್ಞಾನ ನಿಧಿ, ಜ್ಞಾನದ ಒಂದು ಸಂಪತ್ತು ಎನ್ನುವಂತಹ ಹೇಳ್ತಾರೆ. ಇಂತಹ ಸಂಪತ್ತನ್ನು ನಮಗೆ ಸಾಕಷ್ಟು ಎಷ್ಟು ಆ ಶಿಷ್ಯನಲ್ಲಿ ಹೀರುವ ಶಕ್ತಿ ಇದೆಯೋ ಅಷ್ಟನ್ನೂ ಕೂಡ ಹೀರಿಕೊಳ್ಳುವಂತಹ ಆ ಒಂದು ಕೊಡುವಂತಹ ಶಕ್ತಿ ಆ ಗುರುವಿಗೆ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕಾಗಿದೆ ಶರಣ ಬಂಧುಗಳೇ. ಅದೇ ರೀತಿಯಾಗಿ ನಾವು ಇನ್ನೊಂದು ತ್ರಿವಿಧಿಯನ್ನು ನೋಡಿದಾಗ ಎಂತಹ ಅದ್ಭುತವಾದಂತಹ ಒಂದು ಜ್ಞಾನದ ಒಂದು ಸಂಪತ್ತನ್ನು ಸದ್ಗುರು ಆ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಗುರುವಿನ ಬಗ್ಗೆ. ದೇಶಿಕನೇ ಅನುಭಾವುಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣವಾದಿ ತ್ರೈಮಲ ನಿರಾಶಕನೇ ಎನಗೆ ಕೃಪೆಯಾಗು. ಇಲ್ಲಿ ನಾವು ಪರಮಾತ್ಮನೆಡೆಗೆ ಹೋಗಲು, ಆ ಸದ್ವಿಚಾರವನ್ನು ಅರಿಯಲು, ದೇವನೆಡೆಗೆ ಹೋಗಲು ನಮಗೆ ಅಡ್ಡಿ ಬರುವಂತಹ ಆ ಯಾವಪ್ಪ ಅಂತಂದರೆ ಆ ಮಲತ್ರಯಗಳು, ಆಣವಮಲ, ಮಾಯಾಮಲ, ಕಾರ್ಮಿಕ ಮಲ. ಅಂತಹ ಮಲವನ್ನು, ಅಂತಹ ಆ ಮಾಯೆಯನ್ನು ತೊಡೆದು ಹಾಕುವಾತ ಇಲ್ಲಿ ಸದ್ಗುರು ಮಾತ್ರ ಸಾಧ್ಯ. ದೀಕ್ಷೆ ಎಂಬ ಒಂದು ಸಂಸ್ಕಾರದಿಂದ ಇಲ್ಲಿ ಸದ್ಗುರುವು ಮೊದಲು ಆಣವಮಲ, ನಾನು ಯಾರು ಎಂಬುದನ್ನು ತಿಳಿಸಿಕೊಡುವಂತಹ ಶಕ್ತಿ ಸದ್ಗುರುವಿನಲ್ಲಿದೆ. ನೋಡಪ್ಪ, ನೀನು ಬೇರೆ ಯಾರೂ ಅಲ್ಲ, ಆ ಪರಮಾತ್ಮನ ಒಂದು ಅಂಶಿಕ. ದೇವರಂದ್ರೆ ಬೇರೆ ಯಾರೂ ಅಲ್ಲ, ನೀನು ಕೂಡ ಆ ಪರಮಾತ್ಮನ
ಅಂಶವಾಗಿದೆಯಾ, ಅಂತಹ ಒಂದು ಶಕ್ತಿ ನಿನ್ನಲ್ಲಿದೆ ಎನ್ನುವಂತಹ ಆಣವ ಮಲವನ್ನು, ನಾನೇ ಬೇರೆ ದೇವರೇ ಬೇರೆ ಎನ್ನುವಂತಹ ಆ ಒಂದು ಕಿಂಚಿತ್ ಭಾವನೆಯನ್ನು ತೊಡೆದು ಹಾಕಿ ನೀನು ಸಾಕ್ಷಾತ್ ದೇವರ ಸ್ವರೂಪವೇ ಆಗಲು ಸಾಧ್ಯ ಇದೆ. ಯಾವುದ್ರ ಮುಖಾಂತರ ಸಾಧ್ಯ ಇದೆ ಅಂದರೆ ಸಾಧನೆಯ ಮುಖಾಂತರ ಸಾಧ್ಯ ಇದೆ ಎನ್ನುವಂತಹ ಸತ್ಯದ ಅರಿವನ್ನು ಇಲ್ಲಿ ಸದ್ಗುರು ನಮಗೆ ತಿಳಿಸಿಕೊಡ್ತಾರೆ, ತೋರಿಸಿಕೊಡ್ತಾರೆ. ಆಣವಮಲ, ಮಾಯಾಮಲ, ನೋಡು ನಿನಗೇನು ಈ ಇಂದ್ರಿಯಗಳಲ್ಲಿ ಏನಿದವಲ್ಲ ಅವನ್ನ ಅಂಗದ ಇಚ್ಛೆಗೆ ಆ ಮನಸ್ಸನ್ನು ಓಡಿಸಲಾರದೆ ಅದನ್ನ ಪರಮಾತ್ಮನೆಡೆಗೆ ಲಿಂಗದ ಇಚ್ಛೆಯಂತೆ ನೀನು ನಡಿ. ಆ ವಿಷಯ ವಾಸನೆಗಳನ್ನು ಅದನ್ನ ಆ ಒಂದು ಲಿಂಗಮುಖವಾಗಿ ನೀನು ನೋಡಬೇಕು ಎನ್ನುವಂತಹ ಆ ಸದ್ವಿಚಾರವನ್ನು, ಆ ಮಾಯೆಯನ್ನು ತೊಡೆದು ಹಾಕುವಾತ ಸದ್ಗುರು. ಮಾಯೆ ಅಂದರೆ ನೀನು ಇದೆಲ್ಲ ಇಂದ್ರಿಯಗಳು, ನೀನು ದೇಹ ಶಾಶ್ವತ ಅಲ್ಲ. ಈ ಇಂದ್ರಿಯಗಳ ಸುಖಭೋಗವನ್ನು ಮಾಡದೆ ಲಿಂಗ ಭೋಗೋಪಭೋಗಿಯಾಗಿ ನೀನು ಆ ಲಿಂಗದ ನೆಲೆಯನ್ನು ಅರಿ ಅಂತ ಹೇಳಿ ಆ ಮಾಯಾಮಲವನ್ನು, ಆಣವಮಲ ಅಂದರೆ ಪರಮಾತ್ಮ ಮತ್ತು ನಿನಗೂ ಯಾವ ಸಂಬಂಧ ಇದೆ ಅಂತ ತಿಳಿಸಿಕೊಡುವಂಥದ್ದು. ಮಾಯಾಮಲ ಅಂದರೆ ಈ ಒಂದು ದೈಹಿಕ ಇಂದ್ರಿಯ ಸುಖಗಳಿಗಾಗಿ ನೀನೇನು ಆ ಪರಮಾತ್ಮನನ್ನು ಮರ್ತಿದೆಯಲ್ಲ, ಇದೇ ಸತ್ಯ ಅಂತ ತಿಳ್ಕೊಂಡಿದೆಯಲ್ಲ, ಇಂದ್ರದ ಭೋಗವೇ ಭೋಗ ಅದೇ ನಿಜವಾದ ಸುಖ ಅಂತ ತಿಳ್ಕೊಂಡಿದೆಯಲ್ಲ, ಆ ಒಂದು ಮಾಯೆಯನ್ನು ತೊಡೆದು ಹಾಕಿ ಅಲ್ಲಿ ಸತ್ಯದ ಒಂದು ಅರಿವನ್ನು ತೋರಿಸಿಕೊಡುವಾತನೇ ಇಲ್ಲಿ ಸದ್ಗುರು. ನಂತರ ಕಾರ್ಮಿಕ ಮಲ ಅಂತ ಬರ್ತದೆ. ಮೂರು ಮಲತ್ರಯಗಳನ್ನು ಹೊಡೆದು ಹಾಕಿ ಇಲ್ಲಿ ಆ ಒಂದು ಅಂಗತ್ರಯಗಳನ್ನು, ಈ ಮೂರು ತ್ರಯಗಳೇನಿದವಲ್ಲ, ಮೂರು ಮಲಗಳೇನಿದವಲ್ಲ, ಕಾರ್ಮಿಕ ಮಲ, ನೀನು ಈ ಮಾಯೆಗೆ ಒಳಗಾಗಿ ಈ ದೇಹವೇ ನನ್ನದು ಎಂದು ಇಂದ್ರಿಯ ಸುಖಕ್ಕಾಗಿ ಮಾಡಬಾರದಂತಹ ಕರ್ಮಗಳನ್ನು ಮಾಡ್ತಾ ಹೋಗ್ತೀಯ, ಮಾಡಬಾರದಂತಹ ಕರ್ಮ ಮಾಡ್ತಾ ಹೋಗ್ತಾ ಇದೀಯ. ಗುರು ಸಾಮಾನ್ಯನಲ್ಲ, ಶಿಷ್ಯರಿಗೆ ಶಿವಾದ್ವೈತ ಮಾರ್ಗವನ್ನು ಉಪದೇಶದಿಂದ ಶಿಷ್ಯರಿಗೆ ಅರ್ಹವಾದ ಗುರು ತನ್ನ ಅನುಭವವನ್ನು ಪ್ರಕಾಶಪಡಿಸಿ ಸಂತಸಗೊಳಿಸುವಾತ ಸದ್ಗುರು. ಅಂದರೆ ಮನದ ಸಂಕಲ್ಪ ವಿಕಲ್ಪ, ಬೇಕು ಬೇಡವೆಂಬೆರಡು ಭವಬೀಜಗಳ ಹುರಿದು, ಅಂದರೆ ನನ್ನದು ಅನ್ನೋದು ಏನೂ ಇಲ್ಲ, ನಾನು ಬರುವಾಗ ಏನು ತಂದು ಇಲ್ಲ, ಹೋಗ್ಬೇಕಾದ್ರೆ ಏನೂ ಹೋಯ್ತಾ ಇಲ್ಲ, ಇವೆಲ್ಲ ಜಗಕ್ಕಿಕ್ಕಿದ ವಿಧಿ ಅಂತ ಹೇಳಿದ್ದಾರೆ ಶರಣರು. ಅದೇ ರೀತಿಯಾಗಿ ಆ ಸತ್ಯದ ಅರುವನ್ನು ಇಲ್ಲಿ ನಮಗೆ ಸದ್ಗುರುವು ತೋರಿಸಿಕೊಡ್ತಾನೆ. ಮಲತ್ರಯಗಳನ್ನು ಕಳೆಯುವ ಆತ ಗುರು, ಮಲತ್ರಯಗಳನ್ನು ಕಳೆದು ಅಲ್ಲಿ ಲಿಂಗತ್ರಯಗಳನ್ನು ನಮಗೆ ಅಳವಡಿಸುವ ಆತ ಸದ್ಗುರು ಎನ್ನುವಂಥ ವಿಚಾರವನ್ನು ಇಲ್ಲಿ ನಾವು ತಿಳ್ಕೋಬೇಕಾಗ್ತದೆ. ಗುರು ಕೃಪೆಯಾದಾಗ ಮಾತ್ರ ಮಲತ್ರಯಗಳು ನಾಶವಾಗ್ತವೆ, ಮನದ ಸಂಕಲ್ಪಗಳು ವಿಕಲ್ಪಗಳು ತೊಲಗುವವು ಅಂತ, ಅನಂತವಾದ ಸುಖ ಮೈದೋರುವುದು ಎನ್ನುವಂತಹ ವಿಚಾರವನ್ನು ಇಲ್ಲಿ ಶರಣರು ನಮಗೆಲ್ಲ ಅರುಹಿದ್ದಾರೆ. ಅಂತಹ ಶರಣರ ವಚನಗಳನ್ನು ಓದಿ ಸಾಧನೆ ಮಾಡಿ ಕೇವಲ ಗುರುವಿನ ಆ ಒಂದು ಅಪಾರ ಮಹಿಮೆಯನ್ನು ಇಲ್ಲಿ ಶರಣರು ನಮಗೆ ತಿಳಿಸ್ತಾ ಇದ್ದಾರೆ. ಅದರಂತೆ ಯಡಿಯೂರು ಸಿದ್ಧಲಿಂಗೇಶ್ವರರು ಕೂಡ ಹೇಳ್ತಾರೆ, ಎರಡಂಗ ಭಕ್ತನಾಗಿ ಒಂದಂಗ ಭವಿಯಾಗಿರುವ ಭ್ರಾಂತರ ಮುಖವ ನೋಡಲಾಗದು, ಅಂಗತ್ರಯಕ್ಕೆ ಲಿಂಗತ್ರಯವ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿದವಲ್ಲ, ಈ ಮೂರು ಅಂಗಗಳಿಗೆ ಇಲ್ಲಿ ಇಷ್ಟಲಿಂಗ ಪ್ರಾಣಲಿಂಗ ಭಾವವೆಂಬ ಲಿಂಗತ್ರಯಗಳನ್ನು ಅಳವಡಿಸಿ ಅಗಲಿಕೆ ಇಲ್ಲದೆ ವಿಚಲಿತನಾಗಿರ್ತೇನೆಯ ಅಂತ ತೋಂಟದ ಸಿದ್ಧಲಿಂಗೇಶ್ವರರು ಹೇಳಿದಂತೆ ಮಲತ್ರಯಗಳನ್ನು ಅಲ್ಲಿ ನಾಶ ಮಾಡಿ ಈ ಅಂಗತ್ರಯಗಳನ್ನು ಲಿಂಗತ್ರಯಗಳನ್ನು ಮಾಡುವಾತ ನಮ್ಮ ದೀಕ್ಷೆಯ ಮುಖಾಂತರ ಸದ್ಗುರು ಎಂಬುದನ್ನು, ಆ ಸತ್ಯವನ್ನು ಇಲ್ಲಿ ಬಸವಲಿಂಗ ಶರಣರು ನಮಗೆ ತಿಳಿಸ್ತಾ ಇದ್ದಾರೆ ಶರಣ ಬಂಧುಗಳೇ. ಅದರಂತೆ ಆ ಗುರುವಿನ ಇನ್ನೊಂದು ಒಂದು ತ್ರಿವಿಧಿಯನ್ನು ನಾವಿಲ್ಲಿ ಈಗ ನೋಡೋಣ. ಕಾರ್ಯಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುವರ್ಯ ನೀ ನಿನಗೆ ಕೃಪೆಯಾಗು. ಎಂತಹ ಅದ್ಭುತವಾದಂತಹ ಧೈರ್ಯ ತುಂಬುವಂತಹ ಒಂದು ವಚನ ಅಂತಂದರೆ, ಆ ಗುರುದೇವನು ಸಂಸ್ಕಾರ ಮತ್ತು ಸತ್ಕಾರ್ಯಗಳಿಗೆ ಕಾರ್ಯಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ, ಅಂದರೆ ಆ ಅಜ್ಞಾನದ ತಿಮಿರು ಅನ್ನೋದೇನೈತಲ್ಲ, ಆ ಒಂದು ಜ್ಞಾನದ ಪ್ರಕಾಶದಿಂದ ಅದನ್ನು ಹೊಡೆದು ಓಡಿಸುವಾತ ಸದ್ಗುರು ಎಂಬುದನ್ನು ಹೇಳ್ತಾರೆ. ಧೈರ್ಯವಾಗಿಹ ಗುರುವರ್ಯ, ನಾವು ಏನಾದರೂ ಬಂದರೆ ಆ ಒಂದು ಎದೆಗುಂದಿ ಮತ್ತು ಸಂಸಾರದ ಒಂದು ಕೆಸರಲ್ಲಿ ಬೀಳುವಂತಹ ಈ ಒಂದು ನಮ್ಮ ಮನೋವಿಕಲ್ಪ ಏನಿದೆಯಲ್ಲ ಅದನ್ನು ತೊಡೆದು ಹಾಕಿ ಆ ಒಂದು ಸದ್ಧೈರ್ಯವನ್ನು ತುಂಬುವಾತ ಸದ್ಗುರು ಎಂಬುದನ್ನು
ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಇಲ್ಲಿ ಒಂದು ದೃಷ್ಟಾಂತವನ್ನು ಹೇಳಬೇಕಾದ್ರೆ ಆ ಗುರುವಿನ ಮಹಿಮೆ ಎಂತಹ ಅಪಾರವಾದದ್ದು ಎನ್ನುವುದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಶರಣ ಬಂಧುಗಳೇ, ಒಬ್ಬ ಗುರು ಶಿಷ್ಯ ಇನ್ನೊಂದು ಊರಿಗೆ ಹೋಗಬೇಕಾಗಿರ್ತದೆ. ನಡುವೆ ಒಂದು ಕಾಡು ಬರ್ತದೆ, ಆ ಕಾಡನ್ನು ದಾಟಬೇಕಾಗಿರ್ತದೆ. ಅಲ್ಲಿ ಬರೋ ಅಷ್ಟೊತ್ತರೊಳಗೆ ಅಲ್ಲಿ ಕತ್ಲಾಗಿಬಿಡ್ತದೆ. ಕತ್ಲೆ ಆದಾಗ ಇಲ್ಲೇ ಒಂದು ಹತ್ರ ಒಂದು ಮರದ ಅಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಬೆಳಗಾದ ಮೇಲೆ, ಯಾಕೆಂದರೆ ಕಾನನ ಕತ್ತಲು ಗವಿ ದಾರಿ ತಪ್ಪಬಾರ್ದು ಎನ್ನುವಂತಹ ಉದ್ದೇಶದಿಂದ ಗುರು ಶಿಷ್ಯರಿಬ್ಬರು ಕೂಡ ಆ ಒಂದು ಮರದಡಿಯಲ್ಲಿ ವಿಶ್ರಾಂತಿ ತೆಗೋಬೇಕು ಅಂತ ಬರ್ತಾರೆ. ಬಂದಾಗ ಆ ಇಬ್ಬರು ನಡೆದು ನಡೆದು ಆಯಾಸದಿಂದ ದಣದಿರ್ತಾರೆ. ದಣದಾಗ ಆ ಗುರು ತಾಯಿ, ಗುರುವಿಗೆ ತಾಯಿ ಸ್ವರೂಪ ಅಂತಾರೆ, ಆ ಗುರು ಹೇಳ್ತಾನೆ, ನೋಡು ನೀನು ಭಾಳ ದಣದಿದೆಯಪ್ಪ ಶಿಷ್ಯನೇ, ನೀನು ಸ್ವಲ್ಪ ವಿಶ್ರಾಂತಿ ತಗೋ, ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲಕೋ ಅಂತ ಹೇಳ್ತಾರೆ. ಆವಾಗ ಶಿಷ್ಯ ಹೇಳ್ತಾನೆ, ಇಲ್ಲ ಗುರುಗಳೇ, ನಿಮಗೂ ಕೂಡ ವಯಸ್ಸಾಗಿದೆ, ನೀವು ಕೂಡ ಭಾಳ ದಣದಿದ್ದೀರಾ, ಸ್ವಲ್ಪ ಹೊತ್ತು ನೀವು ವಿಶ್ರಾಂತಿ ತಗೊಳ್ಳಿ, ನನ್ನ ತೊಡೆ ಮೇಲೆ ನೀವೇ ಮಲಗಿ ಗುರುಜಿ ಅಂತ ಹೇಳಿದಾಗ ಗುರು ಹೇಳ್ತಾನೆ, ಬೇಡಪ್ಪ ನೀನೇ ವಿಶ್ರಾಂತಿ ತಗೋ ಅಂಥೇಳಿ ಗುರುಗಳು ಆ ಕಾನನಲ್ಲಿ ಕಾಡು ಮೃಗಗಳನ್ನು ಕಾಯ್ತಾ ಒಂದು ದೀಪ ಹಚ್ಕೊಂಡ್ಬಿಟ್ಟು ಅಲ್ಲಿ ಕೂಡ್ತಾರೆ. ಕುಂತಾಗ ತೊಡೆ ಮೇಲೆ ಶಿಷ್ಯ ಮಲಗಿರ್ತಾನೆ. ಮಲಗಿದಾಗ ಅಲ್ಲಿ ಒಂದು ಘಟ ಸರ್ಪ ಬರ್ತದೆ. ಸರ್ಪ ಬಂದು ಆ ಹುಡುಗನನ್ನು ಶಿಷ್ಯನನ್ನು ಕಚ್ಚೋಕೆ ಅಂತ ಬರ್ತದೆ. ಆವಾಗ ಆ ಗುರು ಹೇಳ್ತಾರೆ, ಯಾಕಪ್ಪ ನೀನು ಯಾಕೆ ಹುಡುಗನ ಕಚ್ತಾ ಇದೀಯಾ, ಏನು ಮಾಡ್ತಾ ಇದ್ದಾನೆ ಅವನು, ಏನು ಮಾಡಿದ್ದಾನೆ ನಿನಗೆ ಅಂದಾಗ ಆ ಹಾವು ಹೇಳ್ತದೆ, ಇಲ್ಲ ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಮಾನವನಾಗಿದ್ದಾಗ ಇವನು ಸರ್ಪವಾಗಿ ಬಂದು ನನ್ನನ್ನು ಕಚ್ಚಿ ಕೊಂದಿದ್ದಾನೆ, ನಾನು ಆ ಸೇಡು ತೀರಿಸ್ಕೋಬೇಕು, ಅದಕ್ಕೋಸ್ಕರ ನಾನು ಅವನನ್ನು ನಾನು ಕಚ್ಚಬೇಕು, ನಾನು ಅವನ ರಕ್ತ ಹೀರಬೇಕು ಅನ್ನುವಂತಹ ವಿಚಾರವನ್ನು ಹೇಳಿದಾಗ ಗುರು ಅಂತಾನೆ, ಯಾಕಪ್ಪ ಆ ಥರ ಮಾಡ್ತೀಯಾ, ಬೇಡ ಸುಮ್ಮನೆ ಅವನು ಕಚ್ಚೋದ್ರಿಂದ ನಿನಗಾಗೋ ಲಾಭ ಏನು, ದ್ವೇಷ ಅಸೂಯೆ ಬಿಟ್ಬಿಡು, ಏನಿಲ್ಲ ಆರಾಮಾಗಿ ಮಲಗಿದ್ದಾನೆ ಮಲಗಲಿ ಅಂದಾಗ, ಇಲ್ಲ ಇಲ್ಲ ಗುರುಗಳೇ, ನಾನು ಅವನು ಕಚ್ಚಲೇಬೇಕು, ಅವನ ರಕ್ತ ಹೀರಲೇಬೇಕು, ಅಂದಾಗ ಮಾತ್ರ ನನಗೆ ಸಮಾಧಾನ ಅಂತ ಹೇಳಿದಾಗ ಗುರು ಹೇಳ್ತಾರೆ, ಅಲ್ಲಪ್ಪ ಈಗ ಈ ಜನ್ಮದಲ್ಲಿ ನೀ ಕಚ್ಚೋದು, ಮತ್ತೆ ಇನ್ನೊಂದು ಜನ್ಮದಲ್ಲಿ ಅವನು ಬಂದು ನಿನ್ನ ಕಚ್ಚೋದು, ಇದೆಲ್ಲ ಯಾಕೆ, ನಿನಗೆ ಅವನ ರಕ್ತ ಬೇಕು ತಾನೇ, ನಾನು ಒಂದು ಸ್ವಲ್ಪ ರಕ್ತವನ್ನು ಅವನ್ನ ಕೊಡ್ತೀನಿ, ಕೊಟ್ಟಾಗ ನೀನು ಅದನ್ನು ಕೊಟ್ಬಿಟ್ಟು ಹೋಗ್ಬಿಡು, ನಿನಗೆ ಸಮಾಧಾನ ಆಗಲಿ ಅನ್ನುವಂಥ ವಿಚಾರ ಹೇಳಿದಾಗ, ಆಯಿತು ಒಟ್ಟಿನಲ್ಲಿ ನನಗೆ ಅವನ ರಕ್ತ ಬೇಕು ಅಂದಾಗ ಗುರುಗಳು ಅಲ್ಲೇ ತಮ್ಮ ಹತ್ರ ಇರುವಂತಹ ಒಂದು ಚಾಕುವನ್ನು ತೆಗೆದುಕೊಳ್ತಾರೆ. ಚಾಕುವನ್ನು ತೆಗೆದುಕೊಂಡು ಅವನ ಒಂದು ಕುತ್ತಿಗೆ, ಅವನ ಕುತ್ತಿಗೆ ರಕ್ತನೇ ಬೇಕು ಅನ್ನುತ್ತೆ ಅದು ಸರ್ಪ, ಆವಾಗ ಆ ಕುತ್ತಿಗೆ ಹತ್ತಿರ ಸ್ವಲ್ಪ ಕೊಯ್ದುಬಿಟ್ಟು ಆ ರಕ್ತವನ್ನು ಕೊಟ್ಟು ಆ ಸರ್ಪವನ್ನು ಕಳಿಸ್ತಾರೆ. ಆವಾಗ ಅದು ಸರ್ಪ ಏನೋ ಅರ್ಧಂಬರ್ಧ ನೆಮ್ಮದಿಯಿಂದ ಹೊರಟೋಗ್ತದೆ, ಒಟ್ಟು ಅವನ ರಕ್ತ ನನಗೆ ಸಿಗ್ತಲ್ಲ ಅಂತ. ಆವಾಗ ಆ ಶಿಷ್ಯನಿಗೆ ಹಿಂಗೆ ಕಣ್ಣು ತೆಗೆದು ನೋಡಿಬಿಟ್ಟು ಕಣ್ಣು ಮುಚ್ಚಿರ್ತಾನೆ. ಆವಾಗ ಎದ್ದು ಹೇಳ್ತಾನೆ, ಆಮೇಲೆ ಗುರುಗಳೇ ನೀವು ವಿಶ್ರಾಂತಿ ತೆಗೆದುಕೊಡ್ರಿ ಅಂತ. ಅಲ್ಲಪ್ಪ ನೀನು, ನಾನು ನಿನಗೆ ಚಾಕುವಿನಿಂದ ಆ ಒಂದು ನಿನ್ನ ಕುತ್ತಿಗೆಯನ್ನು ಕೊಯ್ತಿರ್ಬೇಕಾದ್ರೆ ನಿನಗೇನು ಭಯ ಆಗಲಿಲ್ವಾ? ಗುರುಗಳೇ ಬೇರೆ ಯಾರಾದರೂ ಚಾಕು ತಗೊಂಡು ನನ್ನ ಹಿರಿಯಕ್ಕೆ ಬಂದಿದ್ದರೆ ತುಂಬ ಭಯ ಆಗ್ತಿತ್ತು, ಆದರೆ ನೀವು ತಗೊಂಡೋದ್ರಿಂದ ನೀವು ರಕ್ಷಕರು, ಯಾವಾಗಲೂ ನನಗೆ ಒಳ್ಳೆಯದನ್ನೇ ಮಾಡ್ತೀರಿ ಎನ್ನುವಂತಹ ಬಲವಾದ ಒಂದು ನಂಬಿಕೆಯಿಂದ ನಿಮ್ಮನ್ನು ಕಂಡ್ರೆ ನನಗೇನು ಭಯ ಬರಲಿಲ್ಲ, ಏನೇ ಆದರೂ ಕೂಡ ನೀವು ಒಳ್ಳೆಯದಕ್ಕೆ ಮಾಡ್ತೀರಾ ಎನ್ನುವಂತಹ ಒಂದು ವಿಶ್ವಾಸ, ಅಂದರೆ ತಾಯಿಗಿಂತಲೂ ಹೆಚ್ಚು ರಕ್ಷಣೆ ಮಾಡೋ ಗುರು ಎನ್ನುವಂತಹ ಸತ್ಯವನ್ನು ಇಲ್ಲಿ ಒಂದು ದೃಷ್ಟಾಂತ ಇದ್ದರೂ ಕೂಡ ಆ ಗುರುವಿನ ಭಾವನೆಗಳು, ಅಂದರೆ ಆ ಸದ್ಗುರುವನ್ನು ನಾವು ದೃಢವಾಗಿ ನಂಬಿದಾಗ ಏನಾಗ್ತದೆ, ಅಲ್ಲಿ ಗುರು ನಮ್ಮನ್ನು ಇವತ್ತು ಹರ ಮುನುದ್ರು ಗುರು ಕಾಯ್ತಾನೆ ಎನ್ನುವಂತಹ ಸತ್ಯದ ನುಡಿಯನ್ನು ಇಲ್ಲಿ ಬಸವಲಿಂಗ ಶರಣರು ಎಂತಹ ಒಂದು ಏನಪ್ಪ ಅಂದರೆ, ಆ ಒಂದು ಅಸತ್ಯದಿಂದ ಸತ್ಯದ ಕಡೆಗೆ, ತಾಮಸದಿಂದ ಬೆಳಕಿನ ಕಡೆಗೆ, ಹಾಗೂ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಇಲ್ಲಿ ಮೃತ್ಯೋಮ ಅಮೃತಂಗಮಯ ಅಂದರೆ ಮೃತ್ಯುವಿನಿಂದ ಅಮೃತದ ಕಡೆಗೆ ಸದ್ಗುರು ಒಯ್ತಾನೆ ಎನ್ನುವಂತಹ ದೃಢವಾದ ಒಂದು ವಿಶ್ವಾಸದಿಂದ ಸದ್ಗುರುವನ್ನು ನಾವು ನಂಬಿದಾಗ ಅವನು ನಮ್ಮನ್ನು ಆ ಒಂದು ಗುರು ತಾಯಿಯಾಗಿ ನಮ್ಮನ್ನು ರಕ್ಷಣೆ ಮಾಡುವಂತಹ ವಿಚಾರ ಈ ಒಂದು ದೃಷ್ಟಾಂತದ ಮೂಲಕ ನಮಗೆ ಗೊತ್ತಾಗ್ತದೆ. ಶರಣ ಬಂಧುಗಳೇ, ಆ ಒಂದು ಜೀವನದಲ್ಲಿ ಬರುವಂತಹ ಸಂಕಷ್ಟಗಳಿಗೆ ಅಂಜಿ ಅಳುಕುವವರಿಗೆ ಇಲ್ಲಿ ಆ ಒಂದು ಜ್ಞಾನದ ಬೆಳಕನ್ನು ನೀಡಿ ಧೈರ್ಯವನ್ನು ತುಂಬುವಂತಹ ಕಾರ್ಯವನ್ನು ಸದ್ಗುರು ನಮಗೆ ಮಾಡ್ತಾನೆ. ಅದರಂತೆ ಇಲ್ಲಿ ಏನಪ್ಪ ಅಂದರೆ, ಆರು ಮುನಿದು ನಮಗೇನು ಮಾಡುವರು,
ಊರ ಮನೆದು ನಮಗೇನು ಮಾಡುವರು ಎನ್ನುವಂಥ ಶರಣರ ವಚನದಂತೆ ಇಲ್ಲಿ ಆ ಒಂದು ವಿಚಾರಧಾರೆಯನ್ನು ಸದ್ಗುರುವಿನ ಮೂಲಕ ನಾವು ತಿಳ್ಕೋಬೇಕಾಗ್ತದೆ. ಈಗ ಅದೇ ರೀತಿಯಾಗಿ ಇನ್ನೊಂದು ತ್ರಿವಿಧಿಯನ್ನು ನಾವು ಈಗ ನೋಡೋಣ. ಶರಣ ಬಂಧುಗಳೇ, ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿ ಕೇಳಿ, ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು ಎನ್ನುವಂತಹ ಒಂದು ತ್ರಿವಿಧಿಯನ್ನು ಇಲ್ಲಿ ಶರಣರು ನಮಗೆ ತಿಳಿಸ್ತಾರೆ. ಅಂದರೆ ಜಗತ್ತಿನಲ್ಲಿ ಗುರುವಿಗಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ, ಗುರುವೇ ಎಲ್ಲದಕ್ಕಿಂತ ಪರಬ್ರಹ್ಮ ಗುರು ಎನ್ನುವಂತಹ ವಿಚಾರವನ್ನು ಇಲ್ಲಿ ಶರಣರು ತಿಳಿಸಿದ್ದಾರೆ. ಅಲ್ಲಿ ಏನಪ್ಪ ಅಂದರೆ ಆ ಪರಮಾತ್ಮ ನಮಗೆ ಪ್ರತ್ಯಕ್ಷವಾಗಿ ನಿರಾಕಾರವಾದ ಪರಮಾತ್ಮ ಪ್ರತ್ಯಕ್ಷ ಆದರೂ ಕೂಡ ಜೊತೆಗೆ ಗುರುನು ಇದ್ದಾಗ ಯಾರಿಗೆ ಮೊದಲು ನಮಸ್ಕರಿಸಬೇಕು ಅಂತ ಕೇಳ್ತಾರೆ. ಕೇಳಿದಾಗ ಮೊದಲು ಗುರುವಿಗೆ ನಮಸ್ಕಾರ. ಯಾಕೆ ಅಂತಂದರೆ ಆ ದೇವರು ಅಂತಲೇ ಯಾರು ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಆ ದೇವರನ್ನು ತೋರಿಸಿದ ಅತ್ತ ಸದ್ಗುರು ಅಂದರೆ ಶಿವಪಥ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಎನ್ನುವಂತೆ ಆ ಪರಮಾತ್ಮನನ್ನು ನನಗೆ ತೋರಿಸಿದ ಅತ್ತ, ಪರಮಾತ್ಮನ ಪರಿಚಯವನ್ನು ಮಾಡಿಸಿದ ಅತ್ತ ಸದ್ಗುರು. ಅದಕ್ಕೆ ಮೊದಲಿಗೆ ನಮಗೆ ಗುರುವಿಗೆ ವಂದನೆ ಎನ್ನುವಂತಹ ವಿಚಾರ ಲೋಕದ ಸ್ಮೃತಿಗಳಲ್ಲಿ ಕೇಳ್ಬರ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಸಾರೇ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೇ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೇ ಚೆಲ್ಲದ ಮುಕುತಿ ಎತ್ತ ನೋಡೆ ಪರ ಬ್ರಹ್ಮವದು ಸುತ್ತುಮುತ್ತಲು ಸುಳಿದಿಹುದು, ಮತ್ತೆ ಮತ್ತೆ ಅದು ಕಾಂಬುವುದು ಗುರುಪುತ್ರರಿಗಲ್ಲದೆ ಕಾಣಿಸದಣ್ಣ, ಸಾರೇ ಚೆಲ್ಲದ ಮುಕುತಿ. ಅಂದರೆ ಎಂತಹ ಒಂದು ಅದ್ಭುತವಾದಂತಹ ವಿಚಾರಧಾರೆ. ಮುಕ್ತಿಯು ಸಾರೇ ಚೆಲ್ಲಿದೆ ಮುಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಆ ಮುಕ್ತಿ ಎನ್ನುವುದು ನಮ್ಮ ವಿಶ್ವದ ತುಂಬ ಭಗವಂತ ಹರಡಿದ್ದಾನೆ, ಆದರೆ ನಮಗೆ ಕಾಣ್ತಾ ಇಲ್ಲ. ಎತ್ತ ನೋಡೆ ಪರ ಬ್ರಹ್ಮವದು, ಎಲ್ಲಿ ನೋಡಿದರೂ ಕೂಡ ಆ ಪರಮಾತ್ಮನ ಒಂದು ಆ ಶಕ್ತಿ, ಆ ಒಂದು ಚೈತನ್ಯ ತುಂಬಿದೆ, ಆದರೆ ನಮಗೆ ಕಾಣೋದಿಲ್ಲ. ಯಾಕೆಂದರೆ ಮಾಯೆಯ ಪರದೆ ಅಡ್ಡಿ ಬಂದಿದೆ. ಹಾಗೆ ಅದಕ್ಕೆ ಆ ಒಂದು ಎತ್ತ ನೋಡೆ ಪರ ಬ್ರಹ್ಮವದು ಸುತ್ತುಮುತ್ತಲು ಸುಳಿದುವುದು, ಮತ್ತೆ ಮತ್ತೆ ಅದು ಕಾಂಬುವುದು ಗುರುಪುತ್ರರಿಗಲ್ಲದೆ, ಗುರುವಿನ ನೀನು ಮಗನಾಗುವವರೆಗೂ ನಮಗೆ ಆ ಒಂದು ಪರವಸ್ತುವಿನ ಒಂದು ಆ ಚೈತನ್ಯ ನಮಗೆ ಕಾಣೋಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ವಿಚಾರವನ್ನು ಇಲ್ಲಿ ಶರಣ ಬಂಧುಗಳೇ ತಿಳಿಸ್ತಾ ಇದ್ದಾರೆ. ವೇದದ ಮೊದಲಿನ ಮೂಲವದು ಮೇದಿನಿಯೊಳುತ್ತಾ ತುಂಬಿಹುದು, ಹಾದಿ ಹಾದಿಗೆ ಬಿದ್ದಿಹುದು ಅದು ಸಾಧಕ ಜನರಿಗೆ ಕಾಣುವುದಣ್ಣ, ಸಾರೇ ಚೆಲ್ಲದ ಮುಕುತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ. ಪ್ರಭುದೇವರು ಹೇಳುವಂತೆ ಗುರುವಿಲ್ಲದೆ ಮೇದಿನಿಯೊಳು ಆ ಒಂದು ಎಲ್ಲ ಆ ಪರಬ್ರಹ್ಮನ ವಿಚಾರ ಇದೆ, ಆದರೆ ಅದನ್ನು ತೋರಿಸಿಕೊಡ್ಬೇಕಾದ್ರೆ ಗುರು ಇಲ್ಲದೇ ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಅದು ಕೇವಲ ಸಾಧಕ ಜನರಿಗೆ, ಗುರುವಿನಿಂದ ದೀಕ್ಷೆಯನ್ನು ತೆಗೆದುಕೊಂಡು ಆ ಒಂದು ಗುರುವಿನ ಉಪದೇಶದ ಮುಖಾಂತರ ಸಾಧನೆಯನ್ನು ಮಾಡಿದಾಗ ಮಾತ್ರ ನಮಗೆ ಆ ಪರಬ್ರಹ್ಮ ವಸ್ತುವಿನ ಒಂದು ಸಾಕ್ಷಾತ್ಕಾರ ಆಗ್ತದೆ ಎನ್ನುವಂತಹ ಆ ಗುರುವಿನ ಆ ಮಹತ್ವವನ್ನು ನಮಗೆ ಇಲ್ಲಿ ಎಲ್ಲ ಶರಣರು, ಇಲ್ಲಿ ಸಾಧು ಸಂತರು ಎಲ್ಲ ಶರಣರು ನಮಗೆ ಇಲ್ಲಿ ಅರ್ಹಿದ್ದಾರೆ. ಆದರೆ ನಾವು ಅದೆಲ್ಲವನ್ನು ಮರೆತು ಕೇವಲ ಏನು ಮಾಡ್ತಿದ್ದೀವಿ ಅಂದರೆ ಇಂದ್ರಿಯ ಸುಖಗಳಿಗೆ ಬಡದಾಡಿ ಬಡದಾಡಿ ಈ ಮಾಯಾ ಪ್ರಪಂಚದಲ್ಲಿ ಮುಳುಗೋಗಿದ್ದೀವಿ. ಸಂಸಾರವೆಂಬ ಆ ಒಂದು ಬಂಧನದಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೀವಿ ಶರಣ ಬಂಧುಗಳೇ. ಅದಕ್ಕೆ ಆ ಗುರುವಿನ ಮಹಿಮೆಯನ್ನು ಸುಮಾರು ಅವರು 333 ತ್ರಿವಿಧಿಗಳನ್ನು ಇಲ್ಲಿ ರಚನೆ ಮಾಡಿ ಆ 333 ತ್ರಿವಿಧಿಗಳಲ್ಲಿಯೂ ಕೂಡ ಅಲ್ಲಿ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳ ಆ ಒಂದು ಸಾರವನ್ನು ಸದ್ಗುರುವಿನ ಒಂದು ಮುಖಾಂತರವಾಗಿ ಇಲ್ಲಿ ಮೈಲಾರ ಬಸವಲಿಂಗ ಶರಣರು ನಮಗಿಲ್ಲಿ ಲೋಕಕ್ಕೆ ಅರಿಹಿದ್ದಾರೆ. ಅದಕ್ಕೆ ಹೇಳ್ತಾರೆ, ಹರನಿಂದಲಧಿಕ ಸದ್ಗುರು ಎಂಬುದನ್ನು ಕೇಳಿ.
ಹರಲಿಂದಲಿದಿಕ ಸದ್ಗುರು ಎಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನ್ನು ನುತಿಸುವೆನು, ಕರುಣದಿಂದನೆಗೆ ಕೃಪೆಯಾಗು. ಗುರುವೇ ನನಗೆ ಗೊತ್ತು ನೀನು ಪರಮಾತ್ಮನಿಗಿಂತಲೂ ಕೂಡ ಹೆಚ್ಚು ದೊಡ್ಡವನು. ಯಾಕೆಂದರೆ ಪರಮಾತ್ಮನನ್ನು ಕಣ್ಣಿ ಕಾಣಂಗಿಲ್ಲ, ಇಲ್ಲಿ ಹರರೂಪವೇ ಗುರು ರೂಪವಯ್ಯ. ಇಲ್ಲಿ ಶರಣರು ಹೇಳ್ತಾರೆ, ನಮಗೇನಾದರೂ ಅರಿವು ಜಾಗೃತ ಆಗಬೇಕು ಅಂತಂದರೆ ನಮ್ಮ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನ ಒಂದು ದರ್ಶನ ನಮಗಾಗಬೇಕು, ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಗುರುವಿಲ್ಲದೆ ನಮಗೆ ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಅಪ್ರತ್ಯಕ್ಷ ಹರ ಪ್ರತ್ಯಕ್ಷ ಗುರು ಅಂತ ಹೇಳ್ತಾರೆ. ಆ ವಿಚಾರದಿಂದ ಇಲ್ಲಿ ಹರನಿಗಿಂತಲೂ ಪರಮಾತ್ಮನಿಗಿಂತಲೂ ಗುರು ದೊಡ್ಡನು ಎನ್ನುವಂತಹ ಸತ್ಯವನ್ನು ಲೋಕಕ್ಕೆ ಬಹಳ ಮಾರ್ಮಿಕವಾದಂತಹ ವಿಚಾರಗಳಿಂದ ಇಲ್ಲಿ ಬಸವಲಿಂಗ ಶರಣರು ಇಲ್ಲಿ ಆ ಗುರುವಿನ ಬಸಪ್ಪ ಹೋಗಿ ಆ ಗುರುವಿನ ಒಂದು ಕೃಪಾ ಆಶೀರ್ವಾದದಿಂದ ಗುರುವಿನ ಉಪದೇಶದಿಂದ ಆ ಸುಜ್ಞಾನವನ್ನು ಪಡೆದುಕೊಂಡು ಬಸಪ್ಪ ಹೋಗಿ ಬಸವಲಿಂಗ ಶರಣರು ಆಗಿದ್ದಾರೆ. ಅಂತಹ ಬಸವಲಿಂಗ ಶರಣರ ಇನ್ನೂ ಹೆಚ್ಚಿನ ಆ ಒಂದು ಜ್ಞಾನವನ್ನು ಆ ತ್ರಿವಿಧಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೀವೆಲ್ಲ ನೋಡೋಣ. ಶರಣ ಬಂಧುಗಳೇ, ಇಲ್ಲಿಗೆ ನಾನು ಈ ಒಂದು ತ್ರಿವಿಧಿಗಳ ಒಂದು ವಿಚಾರಧಾರೆಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.